ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫೆಬ್ರವರಿ 11 ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲೇದಾಗಿ ನಮ್ಮ ದೇಶದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಯಲ್ಲಿ ನಾನು ಈಗಾಗಲೇ ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಯೋಗ್ರಫಿ ಸಬ್ಜೆಕ್ಟ್ ಕೂಡ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಜಿಯೋಗ್ರಫಿ ಕ್ಲಾಸಸ್ ಇರ್ಬೋದು, ಮತ್ತು ಉಳಿದ ಲೆಕ್ಚರ್ಗಳು ಮಾಡುವಂಥ ಕ್ಲಾಸಸ್ ಇರ್ಬೋದು, ಯಾವುದನ್ನೇ ನೀವು ನೋಡಬೇಕಾದ್ರೂ ಕೂಡ ಇಲ್ಲಿ ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಭರತ್ ಲೈವ್ ಅನ್ನುವಂಥ ಒಂದು ಕೋಡನ್ನು ನೀವು ಯೂಸ್ ಮಾಡಬೇಕು. ಭರತ್ ಲೈವ್ ಅನ್ನುವಂಥ ರೆಫರಲ್ ಕೋಡ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ 10% ಇನ್ಸ್ಟೆಂಟಾಗಿ ಡಿಸ್ಕೌಂಟ್ ಸಿಗೋದು. ಸೊ ಇದನ್ನು ಒಂದು ಸೌಲಭ್ಯವನ್ನು ನಿಮಗೆ ಕಂಪನಿ ಕಡೆಯಿಂದ ಕೊಡ್ತಾ ಇದ್ದಾರೆ, ಅದನ್ನು ತಾವು ಅವೈಲೇಬಲ್ ಮಾಡ್ಕೋಬೇಕು. ಮತ್ತು ಇದರ ಜೊತೆಗೆ ಕೆಲವೊಂದು ಜನ ಕೇಳ್ತಾ ಇದ್ರು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯೂಟ್ಯೂಬಲ್ಲಿ ಏನು ಬರ್ತಾ ಇದಾವೆ, ಇವಕ್ಕೂ ನಾವು ಪೇ ಮಾಡಬೇಕೇನು? ಇದಕ್ಕೇನು ಪೇಮೆಂಟ್ ಇಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿನೇ ಇರೋದು. ಸೊ ಇದನ್ನು ಕಂಪನಿ ಜೊತೆ ನಾನು ಸಾಕಷ್ಟು ಬಾರಿ ಮಾತಾಡಿದ್ದೀನಿ ಕೂಡ. ಸೊ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋದಾತಂದರೆ ರಾಜ್ಯದಲ್ಲಿ ಹೆಚ್ಚುತ್ತಿರುವಂಥ ಹುಲಿಗಳ ಸಂಖ್ಯೆ. ಸೊ ಟೈಗರ್ ಪಾಪ್ಯುಲೇಷನ್ ರಾಜ್ಯದಲ್ಲಿ ಏನಾಗ್ತಾ ಇದೆ, ಇವತ್ತು ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು, ರಾಜ್ಯದಲ್ಲಿ ಟೈಗರ್ ಪಾಪ್ಯುಲೇಷನ್ ಹೆಚ್ಚಾಗಕ್ಕೆ ಒಂದು ಕಾರಣ, ಸಾಕಷ್ಟು ಕಾರಣಗಳಲ್ಲಿ ಒಂದು ಕಾರಣ ಏನಂತಂದರೆ ಅಸಹಜ ಸಾವಿನ ಸಂಖ್ಯೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಹೆಚ್ಚುತ್ತಾ ಇದೆ. ಅಸಹಜವಾಗಿ ಹುಲಿಗಳು ಸಾಯ್ತಾ ಇದ್ದಾವೆ, ಬೇರೆ ರಾಜ್ಯಗಳಲ್ಲಿ ಆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಹುಲಿಗಳ ಸಾವಿನ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಸೊ ಇದರ ಜೊತೆಗೆ ನಾವಿಲ್ಲಿ ಡೇಟಾನ ನೋಡಿದಾಗ 2018 ರಾಜ್ಯದಲ್ಲಿ 16 ಹುಲಿಗಳು ಮೃತಪಟ್ಟಿದ್ದು 2018. ಸೊ ಕಳೆದ ವರ್ಷ 2019 ಕೇವಲ 12 ಹುಲಿಗಳು ಮೃತಪಟ್ಟಿದ್ದು. ಅಂದರೆ ಈ ಸಂಖ್ಯೆ 16 to 12 ಇಳಿತಾ ಇದೆ 2019-18 ಕಂಪೇರ್ ಮಾಡಿದಾಗ. ಸೊ ಇದರ ಅರ್ಥ ನಮ್ಮ ದೇಶದಲ್ಲಿ ಹುಲಿಗಳು ಸಾಯುತ್ತಿರುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೇಶಾದ್ಯಂತ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ, ಬಟ್ ನಮ್ಮ ರಾಜ್ಯದಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದಂಥ ರಾಜ್ಯನೇ ಮಧ್ಯಪ್ರದೇಶ. ಆದರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಸಾವನ್ನಪ್ಪಿದವು. ಎಷ್ಟು ಸತ್ತಿದವ? 31 ಹುಲಿಗಳು ಸಾವನ್ನಪ್ಪಿದವು. ಇನ್ನು ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಸೆಕೆಂಡ್ ರ್ಯಾಂಕಲ್ಲಿದೆ, 18 ಹುಲಿಗಳು ಸತ್ತರೆ ಕರ್ನಾಟಕದಲ್ಲಿ 12 ಇದೆ. 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಮತ್ತು ಕರ್ನಾಟಕದಲ್ಲಿರುವಂಥ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಒಟ್ಟು ಹುಲಿಗಳ ಸಂಖ್ಯೆ 524. ನೆಕ್ಸ್ಟು, ಅತಿ ಹೆಚ್ಚು ಹುಲಿಗಳಿರುವಂಥ ಒಂದು ರಾಜ್ಯ ಅಂತಂದರೆ ಮಧ್ಯಪ್ರದೇಶ್, ದಟ್ ಈಸ್ 526 ನಂಬರ್ ಆಫ್ ಟೈಗರ್ಸ್. ನೆಕ್ಸ್ಟ್, ರಾಜ್ಯದಲ್ಲಿ ಹುಲಿ ಸಮೃತ ರಕ್ಷಣೆ, ಮತ್ತು ಈ ರೀತಿ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಕ್ಕೆ ಕಾರಣ ಏನು? ಯಾಕಂತಂದರೆ ಹುಲಿ ರಕ್ಷಿತಾರಣ್ಯದ ವ್ಯಾಪ್ತಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ ಸೇರಿದಂತೆ ಹಲವು ಅರಣ್ಯ ಪ್ರದೇಶಗಳಲ್ಲಿ ಆ ಒಂದು ಅರಣ್ಯ ಪ್ರದೇಶಗಳ ವಲಯವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆವಾಸ ಸ್ಥಾನ ಬಹಳ ಇಂಪಾರ್ಟೆಂಟ್. ಹುಲಿಗಳಿಗೆ ಆವಾಸ ಸ್ಥಾನ ಸಿಗೋದ್ರಿಂದ ಕೂಡ ಸಾಕಷ್ಟು ಹುಲಿಗಳು ಬದುಕೋಕ್ಕೆ ಸಾಧ್ಯ ಆಗ್ತಾ ಇದೆ. ನೆಕ್ಸ್ಟು, ಇನ್ನು ಆಸ್ಕರ್ ಪ್ರಶಸ್ತಿ ಬಂದಿದೆ. ಸೊ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಸಿನಿಮಾ ಅಂತ ಹೇಳ್ಬೋದು, ಆಸ್ಕರ್ ಪ್ರಶಸ್ತಿ ಜಾಗತಿಕ ಸಿನಿಮಾ ರಂಗದಲ್ಲಿ. ಇದು ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥವರಿಗೆ ಅಮೇರಿಕಾದಲ್ಲಿ ನೀಡಲಾಗುವಂಥ ಒಂದು ವಾರ್ಷಿಕ ಪ್ರಶಸ್ತಿ, ಪ್ರತಿ ವರ್ಷ ಕೊಡಮಾಡುವಂತಹ ಒಂದು ಪ್ರಶಸ್ತಿ ಇದು. ಸೊ ಯಾವಾಗ ಸ್ಥಾಪನೆ ಆಯಿತು? 1929 May 16 ಇದು ಸ್ಥಾಪನೆ ಆಯಿತು. ಈ ಪ್ರಶಸ್ತಿಯನ್ನು ಕೊಡೋರು ಯಾರು? ಈ ಪ್ರಶಸ್ತಿಯನ್ನು ಕೊಡುವಂಥವರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಇವರು ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಮೊದಲ ನಟ ರೂಸ್ವೆಲ್ಟ್ ಹೋಟೆಲ್. ಸೊ ಇಲ್ಲಿ ಈ ಅಕಾಡೆಮಿಗೆ ಸಾಕಷ್ಟು ಸಾವಿರಾರು ಜನ ಸದಸ್ಯರಿದ್ದಾರೆ. ಎಲ್ಲ ಸದಸ್ಯರುಗಳು ಮತವನ್ನು ಚಲಾವಣೆ ಮಾಡ್ತಾರೆ. ಈ ಮತ ಚಲಾವಣೆ ಮಾಡಿದ ಆಧಾರದ ಮೇಲೆ ಅತ್ಯುತ್ತಮ ಆಯ್ಕೆಗಳನ್ನು ಇಲ್ಲಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸದಸ್ಯರಲ್ಲಿ ಒಂದು 500 ಜನ ಸದಸ್ಯರು ನಟರಿದ್ದಾರೆ ಅಂತಂದರೆ ಅತ್ಯುತ್ತಮ ನಟರನ್ನು ಆಯ್ಕೆ ಮಾಡೋಕ್ಕೆ ಈ 500 ಜನ ಮಾತ್ರ ಇಲ್ಲಿ ವೋಟ್ ಹಾಕ್ಬೇಕು. ಇನ್ನು ಕೆಲವು ಜನ ಹಿನ್ನೆಲೆ ಸಂಗೀತಗಾರರು ಸದಸ್ಯರಿದ್ದಾರೆ ಅಂತಂದರೆ ಹಿನ್ನೆಲೆ ಸಂಗೀತಗಾರನ ಆಯ್ಕೆ ಮಾಡೋಕ್ಕೆ ಇವರಷ್ಟೇ ವೋಟ್ ಹಾಕ್ಬೇಕು. ಈ ರೀತಿ ವೋಟಿಂಗ್ ಇಲ್ಲಿ ನಡೀತಾ ಹೋಗುದು. ಅಂದರೆ ಯಾವ ವ್ಯಕ್ತಿ ಯಾವ ಫೀಲ್ಡಲ್ಲಿ ಒಂದು ಚಾಣಾಕ್ಷತೆಯನ್ನು ಹೊಂದಿದನ, ಒಂದು ಸಾಧನೆಯನ್ನು ಮಾಡಿದನ, ಅಂಥವ್ರು ಮಾತ್ರ ಆ ಒಂದು ಫೀಲ್ಡಲ್ಲಿ ಅತ್ಯುನ್ನತ ಮಟ್ಟದ ಪ್ರಶಸ್ತಿಗೆ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಕ್ಕೆ ಅರ್ಹತೆ ಇರೋದು. ಇದರ ಜೊತೆಗೆ ಈ ಪ್ರಶಸ್ತಿಯನ್ನು ಗೆದ್ದವರಿಗೆ 24 ಕ್ಯಾರೆಟ್ ಚಿನ್ನದ ಪ್ರತಿಮೆಯನ್ನು ಪ್ರದಾನ ಮಾಡಲಾಗ್ತದೆ. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇದು ಮೊದಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇತ್ತು, ಆಮೇಲೆ ಕಂಚಾಯಿತು, ಆಮೇಲೆ ಬೆಳ್ಳಿ ಆಯಿತು, ನೆಕ್ಸ್ಟ್ ಈಗ 24 ಕ್ಯಾರೆಟ್ ಗೋಲ್ಡನ್ನೇ ಕೊಡ್ತಾ ಇದ್ದರು, ಗೋಲ್ಡಲ್ಲಿ ಮಾಡಿರುವಂಥ ಒಂದು ಪ್ರತಿಮೆ. ಸೊ 2020 ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಎಲ್ಲಿ ನಡೀತು? ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತು. ಸೊ ಇನ್ನೊಂದು ಪಾಯಿಂಟ್ ಇದರ ಬಗ್ಗೆ ಹೇಳಬೇಕಂದ್ರೆ ಈ ವರ್ಷ ಪ್ರಶಸ್ತಿ ವಿಜೇತರು, ಇಲ್ಲಿ ಎಲ್ಲ ಹೆಸರುಗಳನ್ನು ನೆನಪಿಟ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ, ಕೆಲವು ಹೆಸರುಗಳನ್ನ ನೆನಪಿಟ್ಕೊಂಡ್ರೆ ಸಾಕು. ಅತ್ಯುತ್ತಮ ಚಿತ್ರ ಪ್ಯಾರಾಸೈಟ್,
ದಕ್ಷಿಣ ಕೊರಿಯಾದ ಒಂದು ಚಿತ್ರ ಇದು, ಪ್ಯಾರಾಸೈಟ್ಗೆ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ನಿರ್ದೇಶಕ ಬೋಂಗ್ ಜೋನ್ ಹೂ, ಪ್ಯಾರಾಸೈಟ್ ಚಿತ್ರದ ನಿರ್ದೇಶಕ ಅವರಿಗೆ ಸಿಕ್ಕಿದೆ. ನೆಕ್ಸ್ಟು ಇದು ಅತ್ಯುತ್ತಮ ಚಿತ್ರ ಪ್ಯಾರಾಸೈಟ್. ಇಲ್ಲಿ ಅತ್ಯುತ್ತಮ ನಟ ಜಾಕಿನ್ ಪೋನೆಕ್ಸ್, ಜೋಕರ್ ಪಾತ್ರವನ್ನು ಮಾಡಿದ್ದಕ್ಕೆ ಜಾಕಿನ್ ಪೋನೆಕ್ಸ್ ಅವರಿಗೆ ಕೊಟ್ಟಿದ್ದಾರೆ. ಅತ್ಯುತ್ತಮ ನಟಿ ರೇನಿ ಜಲ್ವಗೇರ್, ಜುಡಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಅತ್ಯುತ್ತಮ ಅನಿಮೇಟೆಡ್ ಸಿನಿಮಾ ಟಾಯ್ ಸ್ಟೋರಿ 4, ಇದು ಸಾಕಷ್ಟು ಭಾರತದಲ್ಲಿ ಕೂಡ ಪ್ರಸಿದ್ಧಿ ಪಡೆದಿತ್ತು, ನೀವು ಕೂಡ ನೋಡಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಅತ್ಯುತ್ತಮ ಅನಿಮೇಟೆಡ್ ಶಾರ್ಟ್ ಫಿಲಮ್ ಹೇರ್ ಲವ್. ಅತ್ಯುತ್ತಮ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ಜೋಜೋ ರ್ಯಾಬಿಟ್. ಅತ್ಯುತ್ತಮ ಲೈವ್ ಆ್ಯಕ್ಷನ್ ಶಾರ್ಟ್ ಫಿಲಮ್ ದಿ ನೇಬರ್ಸ್ ವಿಂಡೋ. ಅತ್ಯುತ್ತಮ ಡಾಕ್ಯುಮೆಂಟ್ರಿ ಫೀಚರ್ ಅಮೆರಿಕನ್ ಫ್ಯಾಕ್ಟ್ರಿ. ಅತ್ಯುತ್ತಮ ಹಿನ್ನೆಲೆ ಸಂಗೀತ ಹಿಲ್ಡರ್, ಇದು ಕೂಡ ಜೋಕರ್ ಫಿಲ್ಮಲ್ಲಿ, ಸೊ ಜೋಕರ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಂಥವ್ರಿಗೆ ಅತ್ಯುತ್ತಮ ನಟ ಕೂಡ ಬಂದಿದೆ, ಹಿನ್ನೆಲೆ ಸಂಗೀತ ಕೂಡ ಬಂದಿದೆ. ನೆಕ್ಸ್ಟು ದಿ ರ್ಯಾಕೆಟ್ ಮ್ಯಾನ್ ಚಿತ್ರದಲ್ಲಿ ಅತ್ಯುತ್ತಮ ಒರಿಜಿನಲ್ ಸಾಂಗ್ ಎಲ್ಟನ್ ಜಾನ್ ಬೆರ್ನಿ, ಸೊ ಇವರಿಬ್ಬರಿಗೂ ಕೊಟ್ಟಿದ್ದಾರೆ. ಸೊ ಈ ರೀತಿ ಈ ವರ್ಷ 2020 ಸಾಲಿನ ಆಸ್ಕರ್ ಪ್ರಶಸ್ತಿಗಳು, ಸೊ ಆಸ್ಕರ್ ಪ್ರಶಸ್ತಿಗಳು ಸ್ವಲ್ಪ ನೆನಪಲ್ಲಿಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ನಮ್ಮ ದೇಶದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥವ್ರಿಗೆ ಯಾವ ಪ್ರಶಸ್ತಿಯನ್ನು ಕೊಡೋದು, ಇಲ್ಲಿ ನಾವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡ್ತೀವಿ. ಇದನ್ನು ಕೊಡೋದು ಟೈಮ್ಸ್ ಆಫ್ ಇಂಡಿಯಾ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕೊಡ್ತಾ ಹೋಗೋದು. ದಾದಾ ಸಾಹೇಬ್ ಫಾಲ್ಕೆ ಅವರು ಭಾರತೀಯ ಚಿತ್ರರಂಗದ ಪಿತಾಮಹ, ಅವರ ಹೆಸರಿನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಸೊ ಇನ್ನು ಮುಂದುವರೆದಂತೆ, ಇನ್ನು ಸುಮಾರು 4-5 ದಿನಗಳಿಂದ ಮತ್ತೊಂದು ಚರ್ಚೆ ನಡೀತಾ ಇದೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ. ಏನದು? ಶತ್ರುವಿನ ಸ್ವತ್ತುಗಳನ್ನು ಮಾರಾಟ ಮಾಡುವ ಮೂಲಕ ಕನಿಷ್ಠ 1,00,000 ಕೋಟಿ ರೂಪಾಯಿ ಗಳಿಸ್ಬೋದು ಅಂತೇಳಿ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಏನಿದು ಶತ್ರು ಸ್ವತ್ತು ಅಂತಂದರೆ, ಇದನ್ನು ಇಂಗ್ಲೀಷಲ್ಲಿ ಎನಿಮಿ ಪ್ರಾಪರ್ಟಿ ಅಂತ ಕರಿತೀವಿ. ಈ ವರ್ಡ್ ಭಾಳ ಇಂಪಾರ್ಟೆಂಟ್, ಎನಿಮಿ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಏನಿದು, ಫಾರ್ ಎಕ್ಸಾಂಪಲ್, ನಮ್ಮಲ್ಲೇನಾಯಿತು 1960ರ ದಶಕದಲ್ಲಿ 70ರ ದಶಕದಲ್ಲಿ ಭಾರತ ಪಾಕಿಸ್ತಾನ್ ಭಾರತ ಚೀನಾಗಳ ನಡುವೆ ಟೋಟಲ್ ಆಗಿ 3 ಬಾರಿ ಯುದ್ಧಗಳು ನಡೆದವು. ಸೊ ಈ 3 ಯುದ್ಧಗಳು ನಡೆದಾಗ, ಈ ಯುದ್ಧ ನಡೆದ ನಂತರ ಏನಾಯ್ತು ಅಂದರೆ, ಭಾರತದಲ್ಲಿ ಅನೇಕ ಜನ ಏನಿದ್ರು ತಮ್ಮ ಆಸ್ತಿಗಳನ್ನು ಬಿಟ್ಟು ಎರಡರಲ್ಲಿ ಒಂದು ರಾಷ್ಟ್ರಕ್ಕೆ ಹೋದರು. ಕೆಲವು ಜನ ಯುದ್ಧ ನಡೆದ್ಮೇಲೆ ಇಂಡಿಯಾದಿಂದ, ಕೆಲವು ಜನ ಪಾಕಿಸ್ತಾನ್ಗೆ ಹೋದರು, ಸಾಕಷ್ಟು ಜನ ಪಾಕಿಸ್ತಾನ್ಗೆ ಹೋದರು, ಕೆಲವು ಜನ ಎಲ್ಲಿಗೆ ಹೋದರು, ಚೈನಾಗೆ ಹೋದರು. ಸೊ ಇವರೆಲ್ಲ ಹೋಗಬೇಕಾದಾಗ ಇಂಡಿಯಾದಲ್ಲಿ ತಮ್ಮ ಆಸ್ತಿಯನ್ನು ಇಲ್ಲೇ ಬಿಟ್ಟು ಹೋಗ್ಬಿಟ್ರು. ಇವರು ಬಿಟ್ಟು ಹೋದಂಥ ಈ ಆಸ್ತಿನ ಏನಂತಂದರೆ ಎನಿಮಿ ಪ್ರಾಪರ್ಟಿ ಅಂತ ಕರಿತೀವಿ, ಶತ್ರುವಿನ ಸ್ವತ್ತು ಅಂತ ಕರಿತೀವಿ. ಯಾಕೆ ಶತ್ರು ಅಂತ ಯಾಕೆ ಕರಿಬೇಕಂತಂದರೆ ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥ, ನಮ್ಮ ದೇಶದ ಮೇಲೆ ಯುದ್ಧ ಸಾರುವಂಥ ದೇಶಗಳನ್ನು ನಾವು ಶತ್ರು ರಾಷ್ಟ್ರ ಅಂತ ಕರಿತೀವಿ. ಮತ್ತು ಆ ರಾಷ್ಟ್ರಗಳಿಗೆ ಹೋಗಿದಾರೆ, ಆ ರಾಷ್ಟ್ರದ ಪ್ರಜೆಗಳಿರೋದಂತಂದರೆ ಅವ್ರನ್ನೆಲ್ಲ ನಾವು ಶತ್ರುಗಳು ಅಂತಲೇ ಕರಿತೀವಿ. ಸೊ ಈ ಶತ್ರುಗಳು ಬಿಟ್ಟು ಹೋದಂಥ ಸ್ವತ್ತು ಇಲ್ಲಿ ನಮ್ಮಲ್ಲಿ ಏನು ಉಳಿದಿದೆ, ಇದನ್ನು ಶತ್ರುಗಳ ಸ್ವತ್ತು ಅಥವಾ ಎನಿಮಿ ಪ್ರಾಪರ್ಟಿ. ಈಗ ಅವರು ಇಲ್ಲಿವರೆಗೆ ಇಂಡಿಯಾದಲ್ಲಿದ್ದರು, ಬಟ್ ಈಗ ಅವರು ಪಾಕಿಸ್ತಾನ್ಗೆ ಚೈನಾಗೆ ಹೋದರು, ಮತ್ತು ಇನ್ನೀ ಆಸ್ತಿ ಯಾರು ನೋಡ್ಕೊಳ್ಳೋರು? ಇದು ಒಂದು ಸಮಸ್ಯೆ ಬಂತು. ಈ ಆಸ್ತಿಯನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅಂಥೇಳಿ ಒಂದು ವಿಚಾರ ಮಾಡಿ ಕೇಂದ್ರ ಸರ್ಕಾರ 1968ರಲ್ಲಿ ಒಂದು ಕಾಯ್ದೆಯನ್ನು ತೊಗೊಂಬಂದರು. ಸೊ ಯಾವುದು? ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ ಆಫ್ 1968, ಶತ್ರುಗಳ ಸ್ವತ್ತು ಕಾಯ್ದೆ 1968. ಇಂಥ ಒಂದು ನೂತನವಾದ ಕಾಯ್ದೆ ಭಾರತ ದೇಶದಲ್ಲಿ ಜಾರಿಗೆ ಬಂತು. ಸೊ ಈ ಕಾಯ್ದೆಯ ಪ್ರಕಾರ ಹೀಗೆ ದೇಶ ಬಿಟ್ಟು ಹೋದವರನ್ನು ಶತ್ರುಗಳಂತೇಳಿ ಪರಿಗಣನೆ ಮಾಡ್ತು. ಸೊ ಮತ್ತು ಅವರ ಆಸ್ತಿಯ ಮೇಲೆ ಅವರ ಕುಟುಂಬದವರಿಗೆ ಹಕ್ಕು ಇರೋದಿಲ್ಲ, ಅದು ಸರ್ಕಾರದ ಸ್ವಾಧೀನಕ್ಕೇ ಹೋಗ್ತೈತೆ ಅಂತೇಳಿ ನಿಯಮ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಕುಟುಂಬ ಇದೆ, ಕುಟುಂಬದೊಳಗಡೆ 10 ಜನ ಸದಸ್ಯರಿದ್ದಾರೆ, ಇದರೊಳಗಡೆ ಒಂದು 5 ಜನ ಏನಾಯಿತು ಯುದ್ಧ ಆದಮೇಲೆ ಪಾಕಿಸ್ತಾನ್ಗೆ ಓಡೋದ್ರು, ಉಳಿದ 5 ಜನ ಈ 5 ಜನರ ಆಸ್ತಿಯನ್ನು ತೊಗೊಳಕ್ಕೆ ಬರೋದಿಲ್ಲ. ಸೊ ಈ 5 ಜನ ಈ ಆಸ್ತಿಯನ್ನು ತೊಗೊಳಕ್ಕೆ ಬರೋದಿಲ್ಲ, ಇದು ಸರ್ಕಾರದ ಸ್ವತ್ತು ಅಂತ ಹೇಳಿದರು. ಆದರೆ ಇಲ್ಲಿ ಬರೇ ಆಸ್ತಿ ಅಂತಂದರೆ ಜಮೀನಷ್ಟೇ ಅಲ್ಲ, ಅವರು ವಿವಿಧ ಕಂಪನಿಗಳಲ್ಲಿ ಹೊಂದಿದಂಥ ಷೇರುಗಳಿರ್ಬೋದು, ಆಭರಣಗಳಿರ್ಬೋದು, ಯಾವುದೇ ರೀತಿಯಾದಂಥ ಆಸ್ತಿಗಳು ಸ್ವತ್ತುಗಳಿದ್ದರೂ ಕೂಡ ಅದು ಅನ್ವಯ ಆಗ್ತದೆ, ಅದೆಲ್ಲ ಗೌರ್ಮೆಂಟ್ಗೇ ಸೇರಿದ್ದು. ಆದರೆ ಒಂದು ನೀವು ನೆನ್ಪಿಟ್ಕೊಂಡಿರಬೇಕು, ಈ 5 ಜನ ಏನಿರ್ತಾರೆ ಇದ್ರೊಳಗಡೆ ಇವರು ಭಾರತೀಯ ಪೌರತ್ವವನ್ನು ಹೊಂದಿದರೆ, ಭಾರತೀಯ ಪ್ರಜೆಗಳಾಗಿದ್ದರೆ ಅವರು ಈ ಆಸ್ತಿಯನ್ನು ಉಳಿಸ್ಕೋಬೋದು. ಈಗಾಗಲೇ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಇಂಡಿಯಾದಲ್ಲಿಯೂ ಪಂಜಾಬ್ ಇದೆ, ಪಾಕಿಸ್ತಾನ್ನಲ್ಲೂ ಪಂಜಾಬ್ ಇದೆ. ಭಾರತ ಮತ್ತು ಪಾಕಿಸ್ತಾನ್ ಡಿವೈಡ್ ಆಗಬೇಕಾದಾಗ ಎಷ್ಟೋ ಜನ ಪಂಜಾಬ್ ಅವರು ಭಾರತದ ಪಂಜಾಬಿಂದ ಪಾಕಿಸ್ತಾನ್ ಪಂಜಾಬ್ಗೆ ಹೋದರು, ಹೋಗಬೇಕಾದಾಗ ತಮ್ಮ ಆಸ್ತಿಯನ್ನು ಇಲ್ಲಿ ಅವರಿಗೆ ಕೊಟ್ಟೋಗಿದ್ದರು. ಇವತ್ತು ದೆಹಲಿಯಲ್ಲಿ ನಾವು ನೋಡ್ತೀವಿ, ದೆಹಲಿಯಲ್ಲಿ ಇವತ್ತು ಅನೇಕ ಕಡೆ
ಪಂಜಾಬಿಗಳಿದ್ದಾರೆ. ಸೊ ಅವರೆಲ್ಲ ಏನಾಗಿದೆ ಅಂತಂದರೆ ಅವರು ಬಿಟ್ಟೋದಂಥ ಪೂರ್ವಜರು ಬಿಟ್ಟೋದಂಥ ಆಸ್ತಿಯನ್ನು ಇವತ್ತಿಗೂ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕೆ ಇವರ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿಲ್ಲ ಅಂತಂದರೆ ಇವರು ನಮ್ಮ ದೇಶದ ಪ್ರಜೆಗಳು. ಅವ್ರು ಬಿಟ್ಟೋಗಿರ್ಬೋದು, ಅವ್ರ ಆಸ್ತಿನೇ ಇರ್ಬೋದು, ಬಟ್ ಅದನ್ನು ಎಂಜಾಯ್ ಮಾಡ್ತಾ ಇರೋದು, ಅದನ್ನು ಅನುಭವಿಸ್ತಾ ಇರೋದು ಯಾರು? ನಮ್ಮ ದೇಶದ ನಾಗರಿಕರು, ನಮ್ಮ ದೇಶದ ಓಕೆ ಸೊ ನಾಗರಿಕರು, ಸಿಟಿಜನ್ಸು. ಸೊ ಹೀಗಾಗಿ ಅದನ್ನು ಅನುವು ಮಾಡಿ ಕೊಟ್ಟಿದ್ರು. ಅಕಸ್ಮಾತ್ ಇಲ್ಲಿ ಬೇರೆ ದೇಶದವ್ರು ಯಾರಾದರೂ ಇಲ್ಲಿ ಇದ್ದು ಈ ಆಸ್ತಿಯನ್ನು ತಗೋತೀವಿ, ಇದನ್ನು ಎಂಜಾಯ್ ಮಾಡ್ತೀವಿ ಅಂತಂದರೆ ಅವರಿಗೆ ಬಿಡುವುದಿಲ್ಲ. ಸೊ ಈ ರೀತಿ ಒಂದು ಕಾಯ್ದೆಯನ್ನು ಮಾಡಿದರು, ಅವರ ಕುಟುಂಬದವರಿಗೆ ಈ ಹಕ್ಕು ಇರಂಗಿಲ್ಲ ಅಂಥೇಳಿ ಇದನ್ನು ಮಾಡಿದರು. ಬಟ್ ಮುಂದೆ ಏನಾಯಿತು ಅಂತಂದರೆ, ಹಳೆಯ ಕಾಯ್ದೆಯ ಪ್ರಕಾರ ಶತ್ರು ಅನಿಸಿಕೊಂಡಂಥ ವ್ಯಕ್ತಿ, ಆ ಶತ್ರು ಅನಿಸಿಕೊಂಡಂಥ ವ್ಯಕ್ತಿ ಸತ್ತ ಮೇಲೆ ಅವನ ಸ್ವತ್ತು ಭಾರತೀಯ ಪ್ರಜೆಯಾಗಿರುವ ಕುಟುಂಬದವರ ಕೈ ಸೇರಿದರೆ ಅದನ್ನು ಶತ್ರುವಿನ ಸ್ವತ್ತು ಎಂದು ಪರಿಗಣಿಸುವಂತಿಲ್ಲ. ಇದನ್ನೇ ನಾನು ಈಗಲೇ ಹೇಳಿದ್ದು. ಆ ವ್ಯಕ್ತಿ ಏನಾಗ್ತೈತೆ ಅಂತಂದರೆ ಪಾಕಿಸ್ತಾನ್ಗೆ ಓಡೋಗ್ತಾನೆ. ಓಕೆ ಸೊ ಅವರ ಕುಟುಂಬದವರು, ಓಕೆ ಸೊ ಅವ್ರ ಕುಟುಂಬದವ್ರು ಇರಬೇಕು, ಮತ್ತು ಎಂಥವ್ರು ಇರಬೇಕು? ಭಾರತೀಯ ಪ್ರಜೆಯಾಗಿರಬೇಕು. ಇಲ್ಲಿ ಅದನ್ನೇ ಕೊಟ್ಟಿದ್ದರು, ಭಾರತೀಯ ಪ್ರಜೆಯಾಗಿರಬೇಕು. ಅಂಥವ್ರ ಕೈ ಆಸ್ತಿ ಸೇರಿದರೆ ಅದನ್ನು ಶತ್ರುವಿನ ಸ್ವತ್ತು ಅಂತ ಕರೆಯಂಗಿಲ್ಲ. ಅಂದರೆ ನಮ್ಮ ದೇಶದ ಪ್ರಜೆಗಳು ಶತ್ರುವಿನ ಆಸ್ತಿಯನ್ನು ತಗೊಂಡ್ರೆ ಅದನ್ನು ಅವರು ಅನುಭವಿಸ್ಬೋದು, ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ. ಈ ರೀತಿ ಕಾಯ್ದೆ ಇತ್ತು. ಹೀಗಾಗಿ ಅನೇಕ ಜನ ಇವತ್ತು ದೆಹಲಿಯಲ್ಲಿರ್ಬೋದು, ಪಂಜಾಬಲ್ಲಿರ್ಬೋದು, ಹರಿಯಾಣದಲ್ಲಿರ್ಬೋದು, ಈಗ ಈ ಕಡೆ ಎಲ್ಲ ಆ ಆಸ್ತಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಇದು ಸ್ವಲ್ಪ ಹೊಸದನ್ನಿಸ್ತಾ ಇದೆ. ಯಾಕಂತಂದರೆ ವಿ ಆರ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಇಂಥವು ಯಾವುದೇ ಕೆಲವೊಂದು ಚಟುವಟಿಕೆಗಳು ಅಷ್ಟಾಗಿ ನಡೆದಿಲ್ಲ. ಸೊ ಹಿಂಗೆ ದೇಶ ಬಿಟ್ಟು ಹೋಗೋದು, ಸೊ ಈ ಥರ ಬಾರ್ಡರ್ ನಮಗೆ ಇಲ್ಲಿ ಯಾವುದು ಇಂಟರ್ನ್ಯಾಷನಲ್ ಬಾರ್ಡರ್ ಸಮೀಪ ಇಲ್ಲ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ. ಹಿಂಗಾಗಿ ನಮಗೆ ಇಂಥವು ಸ್ವಲ್ಪ ಹೊಸ ವಿಚಾರಗಳಂತ ಅನ್ನಿಸ್ತು. ಬಟ್ ನಾವು ದೆಹಲಿಗೆ ಹೋಗಿ ನೋಡಿದಾಗ ಅಲ್ಲಿ ನೀವು ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಷ್ಟೋ ಜನ ಏನಾಗಿದೆ ಅಂತಂದರೆ ಓಕೆ ಸೊ ಈ ರೀತಿಯಾದಂಥ ಕೇಸುಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ದೇಶ ವಿಭಜನೆಯಾದಾಗ ಸಾಕಷ್ಟು ಜನ ತಮ್ಮ ಸಂಬಂಧಿಕರಿಗೆ ಆಸ್ತಿಯನ್ನು ಒಪ್ಪಿಸಿ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಆ ಆಸ್ತಿಯನ್ನು ಇನ್ನೂ ಅನೇಕ ಜನ ಇಲ್ಲಿಯವರೆಗೆ ಭಾರತದಲ್ಲೇ ಅನುಭವಿಸ್ತಾ ಇದ್ದಾರೆ. ಅದೇ ಪಾಯಿಂಟನ್ನೇ ನಾನೀಗ ಹೇಳಿದೆ. ಆದರೆ ಇದು ಹಿಂಗೆ ನಡೀತಾ ಇತ್ತು 1968 ಹಿಂಗೆ ನಡೀತಾ ಇತ್ತು. ಬಟ್ 2016 ಈ ಒಂದು 1968 ಶತ್ರುಗಳ ಸ್ವತ್ತು ಕಾಯ್ದೆಗೆ ತಿದ್ದುಪಡಿ ತೊಗೊಂಬಂದು. ಏನು ತಿದ್ದುಪಡಿ ಮಾಡಿದ್ರಂತಂದರೆ ಇವರು ಬಿಟ್ಟೋಗಿರುವಂಥ ಆಸ್ತಿಯನ್ನು ಈಗೇನು ನಮ್ಮ ಭಾರತದ ಪ್ರಜೆಗಳು ಅನುಭವಿಸ್ತಾ ಇದ್ದಾರ, ಇದು ಇನ್ನು ಮೇಲಿಂದ ಆಗೋದಿಲ್ಲ, ಅದನ್ನು ಅವರು ಬಿಟ್ಟು ಕೊಡಬೇಕು. ಎಲ್ಲ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕೋತೈತಿ. ಅದನ್ನೇ ಇಲ್ಲಿ ಮಾಡಿದರು. 2016 ಕಾಯ್ದೆಯ ಪ್ರಕಾರ ಭಾರತೀಯ ಪ್ರಜೆಗೆ ಇದು ಅನ್ವಯ ಆಗೋದಿಲ್ಲ ಅನ್ನುವಂಥ ಸಾಲುಗಳನ್ನು ಇಲ್ಲೇನು ಮಾಡಿದರು, ಸೇರಿಸಿದ್ರು. ಸೊ ಹೀಗಾಗಿ ಇವತ್ತೇನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಇದು ಗಲಾಟೆ ಆಗ್ತಾ ಇದೆ. ಓಕೆ ಸೊ ಇಲ್ಲಿ ಭಾರತೀಯ ಅಂದರೆ ಅನ್ವಯ ಆಗೋದಿಲ್ಲ ಅಂದರೆ ಇಲ್ಲಿ ನೋಡಿರಿ, ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. 2016 ಕಾಯ್ದೆಯ ಪ್ರಕಾರ ಭಾರತೀಯ ಪ್ರಜೆಗೆ ಇದು ಅನ್ವಯ ಆಗೋದಿಲ್ಲ ಅಂತಿತ್ತು. ಯಾವುದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದು ಅನ್ವಯ ಆಗೋದಿಲ್ಲ. ಆ ಆಸ್ತಿಯನ್ನು ಭಾರತೀಯ ಪ್ರಜೆಗಳು ಅನುಭವಿಸ್ತಾ ಇದ್ದರೆ ಮುಟ್ಟುಗೋಲು ಹಾಕ್ಕೊಳ್ಳುವಂಥದ್ದು ಅನ್ವಯಿಸೋದಿಲ್ಲ ಅಂತಿತ್ತು. ಈಗ ಅದನ್ನು ತೆಗೆದು ಹೋಗಿದ್ದಾರೆ. ಅಂದರೆ ಈಗ ಅದು ಅನ್ವಯಿಸ್ತೈತಿ, ಅಂದರೆ ಅವರು ಸರ್ಕಾರಕ್ಕೆ ಆಸ್ತಿಯನ್ನು ಬಿಟ್ಟು ಕೊಡಬೇಕು. ಸೊ ಈಗೇನಾಯಿತು, ನಮ್ಮ ಶತ್ರುಗಳು ಏನು ಆಸ್ತಿಯನ್ನು ಬಿಟ್ಟೋಗಿದ್ದಾರೆ ಅದನ್ನು ನಮ್ಮ ಪ್ರಜೆಗಳು ಕೂಡ ಅನುಭವಿಸೋಕ್ಕೆ ಬರೋದಿಲ್ಲ. ಆದರೆ ಈಗಾಗಲೇ 40-50 ವರ್ಷಗಟ್ಟಲೆ ಅವರು ಅನುಭವಿಸ್ತಾ ಬಂದಿದ್ದಾರೆ. ಇನ್ನು ಮೇಲೆ ಅವರ ಪೂರ್ವಜರಿಂದ ಬಂದಂಥ ಈ ಆಸ್ತಿಯನ್ನು ಅವರು ತೊಗೊಂಡಿದ್ದೇ ಆದಲ್ಲಿ ಇಲ್ಲಿವರೆಗೆ ಅವರು ಎಂಜಾಯ್ ಮಾಡಿದ್ದಾರೆ. ಸೊ ಅವರನ್ನೂ ಇನ್ನು ಶತ್ರು ಅಂತೇಳಿ ಪರಿಗಣನೆ ಮಾಡಬಹುದು. ಈ ಒಂದು ಪ್ರಸಂಗ ಕೂಡ ಎದುರಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಈ ಒಂದು ಕಾಯ್ದೆಯನ್ನು ತರಕ್ಕೆ ಹೋಗ್ತಾ ಇದೆ. ಸೊ ಈ ತಿದ್ದುಪಡಿ ಈಗಾಗಲೇ ತೊಗೊಂಬಂದಿದ್ದಾರೆ, ಬಟ್ ಅದನ್ನು ಅನುಷ್ಠಾನ ಮಾಡ್ತಾ ಇದೆ. ಸುಮಾರು 1,00,000 ಕೋಟಿ ರೂಪಾಯಿ ಇಲ್ಲಿಂದ ನಾವು ಸಂಗ್ರಹ ಮಾಡ್ತೀವಿ ಅಂತೇಳಿ ಓಕೆ ಸೊ ಒಂದು ಭಾರತ ಸರ್ಕಾರದ ಯೋಜನೆ ಕೂಡ ಇದೆ. ಮತ್ತು ಇದೇ ರೀತಿ ನೀವು ಕೇಳ್ಬೋದು, ಸರ್ ಇದು ಉಲ್ಟಾ ಆಗಿಲ್ಲೇನು? ಯಾಕಂದರೆ ಭಾರತದಲ್ಲಿ ಸ್ವತಂತ್ರ ಸಿಕ್ಕಾಗ ಕೆಲವು ಜನ ಭಾರತದಿಂದ ಪಾಕಿಸ್ತಾನ್ಗೆ ಹೋದರು, ಅದೇ ರೀತಿ ಪಾಕಿಸ್ತಾನಿಂದ ಇಂಡಿಯಾಗೂ ಬಂದರು, ಅವ್ರು ತಮ್ಮ ಆಸ್ತಿ ಬಿಟ್ಟು ಬಂದಿದ್ದಾರೆ. ಅವನ್ನ ಪಾಕಿಸ್ತಾನ ಸರ್ಕಾರ ಏನು ಮಾಡಿದೆ, ಈಗಾಗಲೇ ವಿಲೇವಾರಿ ಮಾಡಿದೆ, ಎಲ್ಲವನ್ನು ವಜಾ ಮಾಡ್ಕೊಂಡಿದೆ. ಸೊ ಅದೇ ರೀತಿ ನಮ್ಮ ಗೌರ್ಮೆಂಟ್ ಕೂಡ ಮಾಡ್ತಾ ಇದೆ. ಓಕೆ ಸೊ ಈ ರೀತಿ ನಾವು ನೋಡಿದಾಗ ಕರ್ನಾಟಕದಲ್ಲಿ ಶತ್ರುವಿನ ಸ್ವತ್ತುಗಳು ಕೇವಲ 20 ಮಾತ್ರ ಇದೆ. ನಮ್ಮಲ್ಲಿ ಬೀದರಲ್ಲಿರ್ಬೋದು, ಗುಲ್ಬರ್ಗಾದಲ್ಲಿ ಕೆಲವೊಂದು ಕಡೆ ಮಾತ್ರ ಇದ್ದಾವೆ. ಬಟ್ ಹೆಚ್ಚಾಗಿ ನಮಗೆ ಕಂಡುಬರೋದು ಉತ್ತರ ಭಾರತದಲ್ಲಿ ಮತ್ತು ಈಶಾನ್ಯ ಭಾರತದಲ್ಲಿ. ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಇನ್ನು ನೆಕ್ಸ್ಟು, ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸುವ ಮುನ್ನ ಪೂರ್ವಭಾವಿ ವಿಚಾರಣೆ ನಡೆಸಬೇಕಾಗಿಲ್ಲ. ಹಾಗೆ ಆರೋಪಿಯನ್ನು ಬಂಧಿಸುವ ಮುನ್ನ ಮೇಲಾಧಿಕಾರಿಗಳ ಅನುಮತಿ ಪಡೆಯುವ ಅಗತ್ಯವೂ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಇಲ್ಲಿ ತೀರ್ಪು ನೀಡಿದೆ. ಸೊ ಇಲ್ಲಿ SC ST ಕಾಯ್ದೆ ಬಗ್ಗೆ ಒಂದು ಕೆಲವೊಂದು ಪಾಯಿಂಟ್ಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏನಾಯಿತು ಅಂತಂದರೆ ಇಲ್ಲಿ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಸೊ ಇವರಿಗಾಗಿ ಒಂದು ಕಾಯ್ದೆಯನ್ನು ಮಾಡಿದರು.
ಸೊ ಈ ಕಾಯ್ದೆ ಏನ ಮಾಡಿದ್ರು, ಈ ಕಾಯ್ದೆಯ ಪ್ರಕಾರ ಯಾರಾದರೂ ಹೋಗಿ ಎಸ್ ಸಿ ಎಸ್ ಟಿ ಅವರಿಗೆ ಅವಹೇಳನ ಮಾಡೋದು, ಜಾತಿ ಧರ್ಮದ ಆಧಾರದ ಮೇಲೆ ನಿಂದನೆ ಮಾಡೋದು ಅಥವಾ ಅವ್ರನ್ನ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇರೋದು, ಸೊ ಇಂಥವು ಯಾವುದಾದ್ರೂ ಮಾಡಿದರೆ ಅವರು ಇಮಿಡಿಯೇಟ್ಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಸರ್, ಇವ್ರು ನಮಗೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗಿ ನಾವು ಹಿಂದುಳಿದವರು, ನಮಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಇವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಯಾರ ಮೇಲೆ? ಇಲ್ಲೊಬ್ಬ ಪರ್ಸನ್ ಇದ್ದಾನೆ ಎಕ್ಸ್ ವೈ ಜಡ್, ಇವನ್ನ ಇಮಿಡಿಯೇಟ್ಲಿ ಪೊಲೀಸ್ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಇವನ ಮೇಲೆ ಏನು ಮಾಡ್ತಾರೆ ಅಂತಂದರೆ ಎಫ್ ಐ ಆರ್ ಹಾಕ್ತಾರೆ. ಅಂದರೆ ಯಾವುದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಈ ಒಂದು ಅನ್ಯಾಯ ಆಗಬಾರ್ದು, ಸಾಮಾಜಿಕವಾಗಿ ಸ್ಥಾನಮಾನಗಳು ಸಿಗಬೇಕಂತೇಳಿ ಸರ್ಕಾರ ಈ ಕಾಯ್ದೆಯನ್ನು ಮಾಡಿದರು. ಆದರೆ ಇದನ್ನು ಮಾಡಿದರು, ಇದು ಭಾಳ ಒಳ್ಳೆ ಕಾಯ್ದೆ ಕೂಡ, ಆದರೆ ಕೆಲವು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊಳಕತ್ರು. ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಸಂಬಂಧಪಟ್ಟಂಥವ್ರು ಅವ್ರೇನು ಮಾಡ್ಕೊಳಕತ್ರು, ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಐ ಎ ಎಸ್ ಆಫೀಸರ್ ಕಡೆ ಹೋಗೋದು, ಹೋಗಿ ಸರ್ ನಮ್ದು ಇದು ಕೆಲಸ ಇದೆ ಮಾಡಿಕೊಡ್ರಿ ಅಂತ ಹೇಳೋದು. ಸೊ ಇವರು ಇವತ್ತು ಬೇಡ ನಾಳೆ ಮಾಡ್ತೀನಿ ಅಥವಾ ಆಮೇಲೆ ಮಾಡ್ತೀನಿ ಅಥವಾ ಕೆಲಸ ಆಗೋದಿಲ್ಲ, ಇದು ಕಾನೂನಾತ್ಮಕವಾಗಿ ಬರೋದಿಲ್ಲ, ಏನೋ ಒಂದು ನೆಪ ಹೇಳಕತ್ರು ಅಂತಂದರೆ ಇವರ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆ ಅಡಿ ಒಳಗಡೆ ಪ್ರಕರಣ ಮಾಡೋದು, ಇಲ್ಲ ನಮಗೆ ಅವರು ನಿಂದನೆ ಮಾಡಿದಾರ ಮತ್ತು ನೀವು ಅವ್ರನ್ನ ಅರೆಸ್ಟ್ ಮಾಡಿ. ಮತ್ತು ಈ ಕಾಯ್ದೆ ಒಳಗಡೆ ಎಷ್ಟೋ ಜನ ಆಫೀಸರ್ಗಳು ಕೂಡ ಜೈಲಿಗೆ ಹೋಗಿದ್ದಾರೆ. ಸೊ ಈ ರೀತಿ ಕೆಲವು ಜನ ದುರ್ಬಳಕೆ ಮಾಡ್ಕೊಳಕತ್ರು ಸರ್ಕಾರಿ ನೌಕರರ ವಿರುದ್ಧ, ಸಮಾಜದ ಕೆಲ ಪ್ರಮುಖ ವ್ಯಕ್ತಿಗಳ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಳಕತ್ರು. ಇವು ಎಷ್ಟೋ ಕೇಸ್ಗಳು ಸುಪ್ರೀಂ ಕೋರ್ಟ್ ಕೂಡ ಹೋದವು, ಸುಪ್ರೀಂ ಕೋರ್ಟಲ್ಲಿ ಎಷ್ಟೋ ಜನ ಅರ್ಜಿ ಹಾಕಿದರು, ಸರ್ ನೀವು ಈ ಥರ ಕಾಯ್ದೆ ಮಾಡಿದ್ದೀರಿ ಬಟ್ ಎಷ್ಟು ಜನ ಇದನ್ನು ದುರುಪಯೋಗ ಪಡ್ಕೋತಾ ಇದ್ದಾರೆ, ಅವ್ರ ವಿರುದ್ಧ ಯಾರು ಏನು ಅಂದಿಲ್ಲ ಏನೂ ಮಾಡಿಲ್ಲ ಬಟ್ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿದರು ಅಂತಂದರೆ 2018 ಒಂದು ಐತಿಹಾಸಿಕ ತೀರ್ಪುಗಳನ್ನು ಕೊಟ್ಟರು. ಏನು ಕೊಟ್ಟರು? ಸುಪ್ರೀಂ ಕೋರ್ಟ್ ಹೇಳಿದರು, ಸುಪ್ರೀಂ ಕೋರ್ಟ್ ಹೇಳಿದ್ರು ಏನು, ತಕ್ಷಣವೇ ಆರೋಪಿಗಳನ್ನು ಬಂಧಿಸಬಾರದು. ಯಾರೋ ಬಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಂತಂದರೆ ನೀವು ಸಡನ್ನಾಗಿ ಬಂಧಿಸಬಾರ್ದು, ಆಮೇಲೆ ಒಮ್ಮೊಮ್ಮೆಗೆ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಬಾರ್ದು, ಯಾಕಂದರೆ ಎಫ್ ಐ ಆರ್ ಹಾಕಿದ್ರು ಅಂತಂದರೆ ಕ್ಯಾನ್ಸಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಮತ್ತು ಆ ವ್ಯಕ್ತಿ ನಾಳೆ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಥವಾ ಗೌರ್ಮೆಂಟ್ ಪೋಸ್ಟಲ್ಲಿದ್ದ, ನಾಳೆ ಎಲ್ಲದಕ್ಕೂ ಭಾಳ ತೊಂದರೆ ಆಗುತ್ತೆ. ಪೊಲೀಸ್ ಕೇಸ್ ಆದರೆ ಬಹಳಷ್ಟು ಪ್ರಾಬ್ಲಮ್ ಆಗೋಕ್ಕೆ ಶುರುವಾಗ್ತವೆ. ಅದಕ್ಕೆ ಡೈರೆಕ್ಟಾಗಿ ನೀವು ಒಮ್ಮೆ ಎಫ್ ಐ ಆರ್ ಹಾಕಕ್ಕೆ ಹೋಗಬೇಡಿ, ಅದರ ಜೊತೆಗೆ ಪೂರ್ವಭಾವಿ ತನಿಖೆ ನಡೆಸ್ಬೇಕು. ನೀವು ಅವರು ಆರೋಪ ಮಾಡ್ತಾ ಇರೋದು ಕರೆಕ್ಟ್ ಇದೇನೋ ಇಲ್ಲೋ, ಅಕಸ್ಮಾತ್ ಆರೋಪ ಮಾಡ್ತಾ ಇರೋದು ಕರೆಕ್ಟನೇ ಇತ್ತಂದರೆ ಅವ್ರನ್ನ ಬಂಧನ ಮಾಡಬೇಕಾದರೂ ಕೂಡ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡಿಬೇಕು, ಅಂದಾಗ ಮಾತ್ರ ನೀವು ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟರು. ಅಂದರೆ ಸುಪ್ರೀಂ ಕೋರ್ಟು ಉದ್ದೇಶ ಇಷ್ಟೇ, ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೋಬಾರ್ದು, ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಈ ರೀತಿ ತೀರ್ಪನ್ನು ಕೊಟ್ಟರು. ಆದರೆ ಈ ತೀರ್ಪನ್ನು ಕೊಟ್ಟ ತಕ್ಷಣ ಏನಾಯಿತು ಅಂದರೆ ದೇಶಾದ್ಯಂತ ಹೋರಾಟಗಳು ಶುರುವಾದವು. ನಮ್ಮ ಸಂಸತ್ತಿನಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ಸು ಬಿ ಜೆ ಪಿ ಹಿಡ್ಕೊಂಡು ಎಲ್ಲ ಪಕ್ಷಗಳು ಹೋರಾಟ ಶುರು ಮಾಡಿದ್ರು. ಇಲ್ಲ ಸುಪ್ರೀಂ ಕೋರ್ಟ್ ವಿರುದ್ಧ ಮುಗಿಬಿದ್ರು, ಇಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ತೊಂದರೆ ಆಗಬಾರ್ದಂತೇಳಿ ನಾವು ಕಾನೂನನ್ನು ಮಾಡಿದ್ದೀವಿ, ಬಟ್ ಸುಪ್ರೀಂ ಕೋರ್ಟ್ ನೀವು ಈಗ ಈ ತೀರ್ಪು ಕೊಡೋದ್ರ ಮೂಲಕ ಕಾನೂನನ್ನು ವೀಕ್ ಮಾಡ್ತಾ ಇದ್ದೀರಿ, ನೀವು ಹಿಂಗೆ ಮಾಡಿದರೆ ನಾಳೆ ಅವರು ವಿರುದ್ಧ ಏನೋ ಒಂದು ದೌರ್ಜನ್ಯಗಳು ಇನ್ನೂ ಜಾಸ್ತಿ ಆಗ್ತಾವ, ಅಟ್ರಾಸಿಟೀಸ್ ಜಾಸ್ತಿ ಆಗ್ತಾವ, ನೀವು ಈ ಥರ ಮಾಡಬಾರ್ದಂತೇಳಿ 2018 ಏನು ಮಾಡಿದರು, ಸಂಸತ್ತು 1989 ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತೊಗೊಂಬಂದರು. ಏನು ತಿದ್ದುಪಡಿ ಮಾಡಿದರು ಅಂತಂದರೆ ಈ ಒಂದು ಪ್ರಕರಣಗಳಲ್ಲಿ ಮೊದಲು ಹೆಂಗಿತ್ತಲ್ಲ ಅದೇ ರೀತಿ ಮಾಡಿದರು. ಇಲ್ಲಿ ಗೌರ್ಮೆಂಟ್ ಏನು ತಿದ್ದುಪಡಿ ಮಾಡಿದರು, ದಟ್ ಈಸ್ ಪಾರ್ಲಿಮೆಂಟ್ ತಿದ್ದುಪಡಿ ಏನು ಮಾಡಿದರು ಅಂತಂದರೆ, ನಿರೀಕ್ಷಣಾ ಜಾಮೀನು ಪಡೆಯಲು ಅವಕಾಶ ಇಲ್ಲ. ಎಸ್ ಸಿ ಎಸ್ ಟಿ ಅವರಿಗೆ ಏನಾದರೂ ತೊಂದರೆ ಆಯಿತು, ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಂತಂದರೆ ಈ ವ್ಯಕ್ತಿನ ಅರೆಸ್ಟ್ ಮಾಡಿದರು, ಈ ವ್ಯಕ್ತಿ ಜೈಲಿಗೆ ಹಾಕಿದರು, ಇವರಿಗೆ ನಿರೀಕ್ಷಣಾ ಜಾಮೀನು ಪಡೆಯೋಕ್ಕೂ ಬರೋದಿಲ್ಲ, ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಪ್ರಾಥಮಿಕ ತನಿಖೆನೂ ಅಗತ್ಯ ಇಲ್ಲ, ಏನು ತನಿಖೆ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗಿ ನೀವು ಅವ್ರನ್ನ ಜೈಲಿಗೆ ಹಾಕ್ಬೋದು. ಇದರ ಜೊತೆಗೆ ಆರೋಪಿಯನ್ನು ಬಂಧಿಸೋಕ್ಕೆ ಸುಪ್ರೀಂ ಕೋರ್ಟು ಮೇಲಾಧಿಕಾರಿಗಳ ಅನುಮತಿ ಬೇಕಂತೇಳಿತ್ತು, ಬಟ್ ಸರ್ಕಾರ ಏನು ಮಾಡಿತು, ಅನುಮತಿ ಬೇಕಾಗಿಲ್ಲ ಅಂತೇಳಿ ತಿದ್ದುಪಡಿ ಮಾಡಿತು. ಅಂದರೆ 1989 ಕಾಯ್ದೆಯನ್ನು ಸ್ವಲ್ಪ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಸಡಿಲಗೊಳಿಸಿತ್ತು, ಇದು ಸಡಿಲಗೊಳಿಸಿತ್ತು. ಇದನ್ನು ಮತ್ತೆ ಬಿಗಿಗೊಳಿಸಿದರು ಯಾರು? ದಟ್ ಇಸ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇದನ್ನು ಬಿಗಿಗೊಳಿಸಿ 2018 ಸಂಸತ್ ಏನು ಮಾಡಿತು ಅಂತಂದರೆ ಇಲ್ಲಿ ಒಂದು ಕಾಯ್ದೆಯನ್ನು ಮಾಡಿದರು. ಈ ಕಾಯ್ದೆಯನ್ನು ಮಾಡಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಓವರ್ ರೂಲ್ ಮಾಡಿ ಪಾರ್ಲಿಮೆಂಟ್ ಮಾಡಿದರು. ಯಾಕಂದರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟೂ ಸಾವರಿನಲ್ಲ, ಪಾರ್ಲಿಮೆಂಟೂ ಸಾವರಿನಲ್ಲ, ಸುಪ್ರೀಂ ಕೋರ್ಟೂ ಸಾರ್ವಭೌಮ ಅಲ್ಲ, ಪಾರ್ಲಿಮೆಂಟೂ ಅಲ್ಲ. ಇವ್ರು ಮಾಡಿದ್ದನ್ನು ಇವ್ರು ಪರಿಶೀಲನೆ ಮಾಡ್ಬೋದು, ಇವ್ರು ಮಾಡಿದಂಥ ಕಾಯ್ದೆಗಳನ್ನು ಇವ್ರು ಪರಿಶೀಲನೆ ಮಾಡೋದು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಯಾವಾಗಲೂ ಇರೋದು. ದಿಸ್ ಈಸ್ ದ ವೆರಿ ಬ್ಯೂಟಿಫುಲ್ ನೇಚರ್ ಆಫ್ ಅವರ್ ಇಂಡಿಯನ್ ಪಾಲಿಟಿ ಅಂತ ಹೇಳ್ಬೋದು. ಭಾಳ ಒಂದು ಅದ್ಭುತ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಸೊ ಈಗೇನಾಯಿತು, ಇದನ್ನು ಬಿಗಿ ಮಾಡಿದ್ರು. ಈ ಯಾಕೆ ನೀವು ಬಿಗಿ ಮಾಡಿದಿರಿ ಅಂತೇಳಿ ಇದನ್ನು ಮತ್ತೆ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಕೆಲವು ಜನ ಹೋದರು. ಅದರ ತೀರ್ಪನ್ನು ಈಗ ಸುಪ್ರೀಂ ಕೋರ್ಟ್ 2020 ಕೊಟ್ಟಿದ್ದು. ಓಕೆ, ಸೊ ನಿನ್ನೆ ಅದರ ತೀರ್ಪು ಬಂದಿದೆ. ಈಗ ಆ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಕಾಯ್ದೆ ದುರ್ಬಳಕೆ ತಪ್ಪಿಸೋದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಏನಂತೇಳಿ, ಇಲ್ಲಿ ನೀವು ಈ ಕಾಯ್ದೆಯನ್ನು ನಾವೇನು ದುರ್ಬಳಕೆ ಮಾಡ್ಕೋತಾ ಇಲ್ಲ,
ಆದರೆ ಒಂದು, ಈ ಕಾಯ್ದೆ ಮೊದಲು ಹೆಂಗಿತ್ತಲ್ಲ ಹಾಗೆ ಇರಲಿ, ಸ್ಟ್ರಿಕ್ಟನೇ ಇರಲಿ, ಆದರೆ ಕಾಯ್ದೆ ದುರ್ಬಳಕೆಯನ್ನು ತಪ್ಪಿಸೋದಕ್ಕಾಗಿ ಅವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಾವ ರೀತಿ, ಒಬ್ಬ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಿದಾರಂತಂದರೆ ಈ ಕಾಯ್ದೆ ದುರ್ಬಳಕೆನೂ ಆಗ್ಬೋದು. ಅದು ದುರ್ಬಳಕೆ ಆಗ್ತಾ ಇದೆ ಅಂಥೇಳಿ ಪೊಲೀಸ್ಗೆ ಏನಾದರೂ ಮನವರಿಕೆ ಆದರೆ ಅಸಾಧಾರಣ ಪ್ರಕರಣಗಳಲ್ಲಿ FIR ಹೈಕೋರ್ಟ್ಗಳು ರದ್ದು ಮಾಡ್ಬೋದು. ಅಂದರೆ FIR ಹಾಕಿದ್ದನ್ನು ರದ್ದು ಮಾಡುವ ಅಧಿಕಾರ ಹೈಕೋರ್ಟ್ಗಳಿಗೆ ಕೊಟ್ಟಿದ್ದರು. ಇದರ ಜೊತೆಗೆ ಆರೋಪ ಮೇಲ್ನೋಟಕ್ಕೇ ಹುಸಿ ಅಂತ ಅನಿಸಿದರೆ ನಿರೀಕ್ಷಣಾ ಜಾಮೀನು ನೀಡಬಹುದು ಅಂತೇಳಿ ತೀರ್ಪಿನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ SC ST ಇರ್ಬೋದು, ಉಳಿದ ವರ್ಗದ ಜನ ಇರ್ಬೋದು, ಇಬ್ಬರ ನಡುವೆ ಒಂದು ಬ್ಯಾಲೆನ್ಸನ್ನು ಸುಪ್ರೀಂ ಕೋರ್ಟ್ ಇವತ್ತು ತೊಗೊಂಬಂದಿದೆ. ಯಾಕಂದರೆ ಇವತ್ತು SC ST ಎಲ್ಲರೂ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳೋಕ್ಕೂ ಬರೋದಿಲ್ಲ, ಅಥವಾ ಇವರನ್ನು ಬಿಟ್ಟು ಉಳಿದ ಜನ ಇದನ್ನೆಲ್ಲ ಇವರು ಕಂಪ್ಲೇಂಟ್ ಮಾಡ್ತಾ ಇರೋದು ಸುಳ್ಳು ಅಂತ ಹೇಳ್ತಾರೆ, ಅದನ್ನು ನಂಬೋಕ್ಕಾಗೋದಿಲ್ಲ. ಅದಕ್ಕಾಗಿ ಇಬ್ಬರ ನಡುವೆ ಏನಂತಂದರೆ ಒಂದು ಸಮತೋಲನವನ್ನು ಸಾಧಿಸುವಂಥ ಒಂದು ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದುವರೆದಂತೆ ಒನ್ ಲೈನರ್ ಕರೆಂಟ್ ಅಫೇರ್ಸ್. ಸೊ ಪ್ರತಿ ವರ್ಷ February 10 ನಾವು ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ, ಡಿವಾರ್ಮಿಂಗ್ ಡೇ ಅಂತ ಮಾಡ್ತೀವಿ. ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿರುವಂತಹ 20 ನಗರಗಳ ಪೈಕಿ ಗುಜರಾತ್ನ ಅಹಮದಾಬಾದ್ ಪ್ರಥಮ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್. ನಮ್ಮ ರಾಜ್ಯದ ದಾವಣಗೆರೆ ಜಿಲ್ಲೆ ಕೂಡ ಇವತ್ತು Top 20 ಸ್ಥಾನದಲ್ಲಿ, ಅದು ಕೂಡ ಇದೆ, ಭಾಳ ಹೆಮ್ಮೆಯ ಸಂಗತಿ. ನೆಕ್ಸ್ಟು ಕರೋನಾ ವೈರಸ್. ಇಲ್ಲಿ ಕರೋನಾ ಅಂತಂದರೆ ಈ ಪದ ಎಲ್ಲಿಂದ ಬಂದಿದ್ದು, ಲ್ಯಾಟಿನ್ನಿಂದ ಬಂದಿದ್ದು. ಇದರ ಅರ್ಥ ಕಿರೀಟ, ಗುಂಪು ಅಥವಾ ವೃತ್ತ ಅಂತ ಅರ್ಥ. ಅದಕ್ಕೆ ನೀವೀಗ ನೋಡಿರ್ಬೋದು ಕರೋನಾ ವೈರಸ್ಸನ್ನು ನೀವು ನೋಡಿದಾಗ ಅದು ಈ ಥರ ಕಾಣ್ತಾ ಇರ್ತದೆ. ಓಕೆ ಸರ್, ಈ ಥರ ಎಲ್ಲ ಕಡೆಯೂ ಈ ಥರ ಇರುತ್ತೆ. ಅಂದರೆ ಈ ಥರ ಇರೋದ್ರಿಂದ ಏನಂತಂದರೆ ಒಂದು ಕಿರೀಟ, ಒಂದು ಗುಂಪು, ಈ ಥರ ಅರ್ಥ ಕೊಟ್ಟಿತ್ತು. ನೆಕ್ಸ್ಟ್ ಇದನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಇದು ಕಿರೀಟದ ಮಾದರಿ ಒಳಗಡೆ ಇದು ಕಾಣೋದು. ನೆಕ್ಸ್ಟು ಹಸಿವಿನ ಸೂಚ್ಯಂಕ, ಹಂಗರ್ ಇಂಡೆಕ್ಸಲ್ಲಿ ಭಾರತ 117 ದೇಶಗಳ ಪೈಕಿ 102 ಸ್ಥಾನದಲ್ಲಿದೆ. ನಿನ್ನೆ ವಿಜಯವಾಣಿ ಒಂದು ಆರ್ಟಿಕಲಲ್ಲಿ ಈ ಒಂದು ಡೇಟಾನ ಕೊಟ್ಟಿದ್ರು, ಅದಕ್ಕಾಗಿ ನಾವಿಲ್ಲಿ ಬರೆದಿದ್ದೀವಿ. ಮತ್ತು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಕನ್ನಡದ 3-4 ದಿನಪತ್ರಿಕೆಗಳನ್ನು ತೆಗೆದುಕೊಂಡು ನಾವಿಲ್ಲಿ ಹಾಕಿರ್ತೀವಿ. ಸಾಮಾಜಿಕ ವ್ಯವಸ್ಥೆಯ ಸೂಚ್ಯಂಕ ಒಂದು ಬಂದಿದೆ, ಅದು 76 ಸ್ಥಾನದಲ್ಲಿ ಭಾರತ ದೇಶ ಇದೆ. ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ, 2 ಸ್ಥಾನದಲ್ಲಿ ನಾರ್ವೆ ಇದೆ, 3rd ಪ್ಲೇಸಲ್ಲಿ ಫಿನ್ಲ್ಯಾಂಡ್ ದೇಶಗಳಿವೆ. ನೆಕ್ಸ್ಟು ಮುಂದುವರೆದಂತೆ ಈಗಾಗಲೇ ನಾವು ಲಾಸ್ಟ್ ವೀಡಿಯೋದಲ್ಲಿ ಕ್ವಶನ್ಗಳನ್ನು ಕೇಳಿದ್ದೀವಿ. ಸೊ ಅದಕ್ಕೆ ಸಾಕಷ್ಟು ಜನ ಸರಿಯಾದ ಆನ್ಸರನ್ನು ಕೊಡ್ತಾ ಇದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಶ್ರೀಲಂಕಾದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯನ್ನು ಓಕೆ ಸೊ ಒಂದು ಇದನ್ನು ಅನುಷ್ಠಾನಗೊಳಿಸುವಂತೆ ನರೇಂದ್ರ ಮೋದಿಯವರು ಕೇಳ್ಕೊಂಡಿದ್ದಾರೆ, ದಟ್ ಇಸ್ ದಿ 13th. ನೆಕ್ಸ್ಟು ಕೇಂದ್ರ ಸರ್ಕಾರದ ತಿದ್ದುಪಡಿ ಮಾಡುತ್ತಿರುವಂಥ ಆಕ್ಷೇಪಾರ್ಹ ಜಾಹೀರಾತು ಕಾಯ್ದೆ ಜಾರಿಗೆ ಬಂದಿದ್ದು 1954. ಇವತ್ತಿನ ಕ್ವಶನ್ಸ್ ಈ ಥರ ಇದಾವೆ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಆಚರಿಸಲಾಗುವುದು February 20, February 10, February 18, February 4. ಶತ್ರುಗಳ ಸ್ವತ್ತು ಕಾಯ್ದೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಿದ್ದು 1986, 1968, 1978, 2016. Question number 3. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ ಮೊದಲ ನಗರ ಅಲಹಾಬಾದ್, ಅಹಮದಾಬಾದ್, ಹೈದರಾಬಾದ್, ಅಜ್ಮೀರ್. ಸೊ ಇವುಗಳಿಗೆ ನೀವು ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋದು ಇವೆಲ್ಲ ಸ್ಲೈಡ್ಸದ್ದು PDF ನಿಮಗೆ ನಮ್ಮ ಆಫೀಸರ್ಸ್ ಅಡ್ಡ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕಾಣಿಸುತ್ತೆ, ಟೆಲಿಗ್ರಾಮ್ ಚಾನಲ್. ಸೊ ಪ್ರತಿ ದಿವಸ ಎಲ್ಲ ವಿಡಿಯೋದನ್ನು ನಿಮಗೆ PDFಗಳು ಇಲ್ಲಿ ನಿಮಗೆ ಸಿಗ್ತಾವೆ. ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ, ಸರ್ PDF ಎಲ್ಲಿಂದ ತೊಗೋಬೇಕು? ಇದನ್ನು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ನೀವು PDFನ್ನು ತೊಗೊಳೋಕ್ಕೆ ಸಾಧ್ಯ ಆಗಿರಬೇಕು. ಓಕೆ ಸೊ ಈಗಾಗಲೇ ನಿಮಗೆ ಹೇಳಿದ್ದೀನಿ, ಅನ್ ಅಕಾಡೆಮಿ ಒಳಗಡೆ ನೀವು ಸಬ್ಸ್ಕ್ರಿಪ್ಷನನ್ನು ತೊಗೊಳೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಷ್ಟು ಪಾಯಿಂಟ್ಸ್ಗಳನ್ನು ನೋಡಿದ್ದೀವಿ. ಈ ಎಲ್ಲ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.